ಸ್ವಾಮಿ ನಾವಿರೋದು ಹೀಗೆ. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಸೊ ಈಗ ತಮಿಳ್ನಲ್ಲಿ ನೋಡ್ಕೋತಾಗಿರುತ್ತೆ, ಹೌದು, ತಿರ್ಗಾ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಮೊನ್ನೆ ಹೋಗಿದ್ದು ಆವಾಗ ಡ್ರೋನ್ ಶೋ ನೋಡೋಕ್ಕೆ ಅಂತ ಹೋಗಿ ನಾವು ಲೈಟಿಂಗ್ಸು ಸರಿಯಾಗಿ ನೋಡೋಕ್ಕೆ ಆಗಲಿಲ್ಲ. ಅಲ್ಲಿ ಹೋಗಿ ಒಂದು 3 ಅವರ್ ಏನೋ ಅಲ್ಲಿ ಡ್ರೋನ್ ಶೋಗೆ ಅಂತ ಹೋಗಿ ಅಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡಿ ಅಲ್ಲೇ ಟೈಮ್ ಹೊಂಟೋಯ್ತು. ನಾವೇನು ರೋಡಲ್ಲಿರೋ ಲೈಟಿಂಗ್ಸ್ ನೋಡಲೇ ಇಲ್ಲ. ಸೊ ಅದಕ್ಕೆ ಇವತ್ತು ಸರ ಜಂಬೂ ಸವಾರಿ ನೋಡೋಣ ಅಂತ ಹೋಗ್ತಾಯಿದ್ದೀವಿ. ಮಧ್ಯಾಹ್ನ 1 ಗಂಟೆ ಆಗಿದೆ ಗೈಸ್ ಟೈಮು, ಹೊರಟಿದ್ದೀವಿ ಇವಾಗ. ಏನು ಇದು ಪ್ಲ್ಯಾನ್ ಇರಲಿಲ್ಲ ಹೋಗಬೇಕು ಅಂತ, ಬೆಳಿಗ್ಗೆ ಎದ್ದೆ ಯಾಕೋ ಹೋಗಬೇಕು ಹೋಗಬೇಕು ಅನ್ನಿಸ್ತು, ಅದಕ್ಕೆ ಫ್ರೆಂಡ್ಗೆ ಹೇಳಿದೆ, ಒಂದಿಬ್ಬರು ಬರಲಿಲ್ಲ. ಇವತ್ತು ಹೋಗ್ತಾ ಇರೋದು ನಾನು, ನನ್ನ ಫ್ರೆಂಡು ಕಾರ್ತಿಕ್ ಮತ್ತು ಅವ್ರ ಫ್ರೆಂಡ್ ಒಬ್ಬರು ಮೈಕಲ್ ಅಂತ, 3 ಜನ ಹೋಗ್ತಾಯಿದ್ದೀವಿ. ಅವ್ದಾರೂ ಅವನದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬರೋಕ್ಕಾಗಿಲ್ಲ ಅವನು. ಗೈಸ್ ಈಗ ಮೈಸೂರು ಹೈವೇಗೆ ಜಾಯ್ನ್ ಆಗ್ತೀವಲ್ಲ, ಅಲ್ಲಿ ಬಂದಿದ್ದೀನಿ. ಅಲ್ಲಿದ್ದಾರಂತೆ ಫ್ರೆಂಡ್ಸು, ಅವ್ರನ್ನ ಹಂಗೆ ಕರ್ಕೊಂಡು ಹೋಗ್ತಾರದು. ಸೊ ಗೈಸ್ ಮೊದಲು ಬಂದ ಒಂದು ಬ್ರೇಕ್ ತೊಗೊಂಡು ಇಲ್ಲೇ ಮುಂದೆಗಡೆ ಒಂದು ಬ್ರೇಕ್ ತೊಗೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ, ಎಲ್ಲ ಜಾಸ್ತಿ ಜನ ಹೋಗ್ತಾ ಇದ್ದಾರೆ ಮೈಸೂರಿಗೆ, ಏನಾಗುತ್ತೋ ಏನೋ ಗೊತ್ತಿಲ್ಲ. ಅಲ್ಲಿ ಬನ್ನಿ ಹೋಗೋಣ. ಸೊ ಗೈಸ್ ಮಂಡೇ ಬಿಟ್ಟು ಒಂಚೂರು ಮುಂದೆ ಬಂದು ಮಳೆ ಲೈಟಾಗಿ ಬರ್ತಾ ಇದೆ. ಮಳೆ ನಿಂತೋದ್ರೆ ಸಾಕು, ಯಾಕೋ ಮೋಡ ನೋಡ್ತಾ ಇದ್ರೆ ಜೋರ ಬರೋ ಥರ ಕಾಣಿಸ್ತಾ ಇದೆ. ಸೊ ಗೈಸ್ ಮಳೆ ಜೋರಾಗೆ ಬರ್ತಾ ಇದೆ ಗೈಸ್ ಇಲ್ಲಿ. ಲಾಸ್ಟ್ ಟೈಮ್ ದಸರಾಗೆ ಹೋಗುವಾಗಲೂ ಇದೇ ಜಾಗದಲ್ಲಿ ಒಂಚೂರು ಮುಂದೆಗಡೆ ಇತ್ತು, ಅಷ್ಟೇ ಮಳೆ ಬರ್ತಾ ಇತ್ತು. ಲಾಸ್ಟ್ ಟೈಮ್ ಅಂದರೆ ಈ ವರ್ಷ ಅಲ್ಲ, ಒಂದು 2 ವರ್ಷ ಹಿಂದೆ ಅನಿಸುತ್ತೆ, ಅವಾಗ 2021 ಏನೋ ಅನಿಸುತ್ತೆ, 2021 ಅಲ್ಲ 2022 ಅಲ್ಲ ಗೊತ್ತಿಲ್ಲ. ಅವಾಗಲೂ ಹೋಗೋ ಕರೆಕ್ಟಾಗಿ ಇದೇ ಜಾಗದಲ್ಲಿ ಜೋರಾಗಿ ಮಳೆ ಬರ್ತಾಯಿತ್ತು. ಅಲ್ಲಿ ಮುಂದೆಗಡೆ ಒಂದು ಪೆಟ್ರೋಲ್ ಬಂಕ್ ಇದೆ, ಅಲ್ಲಿ ಲೆಫ್ಟಲ್ಲಿ ಹಾಕಿ ನಿಲ್ಲಿಸಿ ಆಮೇಲೆ ಹೋಗಿದ್ದು. ಮಳೆ ಬರಲಿ ಗುರು, ನಿಧಾನಕ್ಕೆ ಹನಿ ಬೀಳುತ್ತೆ, ದಪ್ಪ ದಪ್ಪ ಅಂತ ಬೀಳುತ್ತೆ, ಏನೋ ಕಲ್ಲಲ್ಲಿ ಏನೋ ಯಾರೋ ಯಂತ್ರಲ್ಲ ಹೊಡೆದಂಗೆ ಫೀಲ್ ಆಗುತ್ತೆ. ಜಾಮ್ ಆಗ್ಬಿಟ್ಟಿದ್ದು ಗೊತ್ತಿಲ್ಲಿ. ಮೊನ್ನೆ ಬಂದಿದ್ದಾಗಳು ಯಾರೋ ಹೋಯ್ತವ್ರೆ ಅಂತ ರೋಡ್ ಬಿಟ್ಟಿರಲಿಲ್ಲ, ಇವತ್ತು ಬಂದಿದ್ವಿ, ಇವತ್ತು ಯಾರು ಹೋಯ್ತವ್ರೋ ಗೊತ್ತಿಲ್ಲ, ಇವತ್ತು ಎಲ್ರನ್ನ ತಗೋ ಸರ್ವಿಸ್ ಹೊಡ್ಬಿಟ್ಬಿಟ್ಟವ್ರೆ. ಗೈಸ್ ಫುಲ್ಲು ಜಾಮ್ ಆಗ್ಬಿಟ್ಟಿದೆ ಗೈಸ್ ಇವಾಗ ಮೈಸೂರಲ್ಲಿ. ಇವೆಲ್ಲ ಇಲ್ಲಿರೋ ಗಾಡಿಗಳೆಲ್ಲ ಅದೆಲ್ಲೋ ನಿಂತ್ಕೊಂತವೆ ಅನ್ನೋದೇ ನನಗೆ ಈಗ ತಲೆ ಬಂದಿರೋದು, ಎಷ್ಟು ದೂರದಿಂದ ಜಾಮ್ ಆಗಿದೆ ಗೊತ್ತಾ. ಸೊ ಗೈಸ್ ಏನ್ರಿ ಸಿಗ್ನಲ್ ಬಿಡ್ತು ಮತ್ತೆ ಕೆಲವು ನಡ್ಕೋಯ್ತಾ ಇದ್ದೀವಿ ನಾವು. ಈಗ ಒಬ್ಬ ಫ್ರೆಂಡು ಫೋನ್ ಮಾಡಿ ಖುಷಿಯಾಗಿ ಮಾತಾಡ್ಸ್ಬಿಟ್ಟ, ಅದಕ್ಕೆ ಫುಲ್ ಖುಷಿ ಆಗ್ಬಿಟ್ಟವನೆ, ಮಾತೇ ಬರ್ತಾಯಿಲ್ಲ ಅವನು. ಯು ಸೇ ದಟ್ ಮನಿ ಕಂಟ್ ಬೈ ಹ್ಯಾಪಿನೆಸ್, ಐ ಹಬೀಬಿ ಕಮ್ ಟು ಮೈಸೂರು ಪ್ಯಾಲೇಸ್. ಕತ್ಲೆ ಏನು ಕಾಣ್ತಾನೆ ಇಲ್ಲ ಅದು. ಓಡ್ರೋ ಓಡ್ರೋ ಓಡ್ರೋ, ಇದು ಮೈಸೂರು ಅಡ್ಡ ಸಕ್ಕದ ಗೊತ್ತಾಯ್ತು ಕಣ್ಣಿಗೆ ಬರ್ಲಿ. ಸ್ಟಿಂಗ್ ಎನರ್ಜಿ ಬೂಸ್ಟ್, ಸ್ಟಿಂಗ್ ಅನ್ನ ಕೊಡ್ತಿದ್ರು ಓಡ್ಬೋದಾಗಿತ್ತು, ಸ್ಟಿಂಗು ಕೊಡ್ತಿಲ್ಲ ಇವತ್ತು. ಸ್ಟಿಂಗ್ ಕೊಡಿದ್ರೆ ಇಬ್ಬರು ನೆತ್ತಗೆ ಓಡ್ಬಿಡ್ತಿದೆ, ಹೆಗಲ ಮೇಲೆ ಕಂಡು ತೋರಿಸ್ತಾ ಇದೆ ಅಂಬಾರಿನ ಸ್ಟಿಂಗ್ ಕುಡಿದ್ಬಿಟ್ಟಿದ್ರೆ. ಯಾರಿಗೋ ಬಿಸ್ಕತ್ ಕೊಡ್ತಾರೆ ಗೈಸ್ ಪೊಲೀಸ್ ಅವರು, ಯೋ ಅಂತ ಇವನು ಯೋ ಅಂತವನೆ ಕುಡಿದ್ಬಿಟ್ಟವನೆ. ಯಾರೋ ನೀರು ಹಾಕಳ್ದೆ ಕುಡಿದ್ಬಿಟ್ಟವನೆ, ನೀರು ಹಾಕಳ್ದೆ ಕುಡಿದ್ಬಿಟ್ಟವನೆ. ನೀರು ಹಾಕಳ್ದೆ ಕುಡಿದ್ರೆ ಇದೇ ಥರ ತಗೊಳಕತ್ತೀರ. ಸೊ ಗೈಸ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಗೈಸ್ ಇಲ್ಲಿ, ಏನೇನು ಹೋಗ್ಬಿಟ್ಟಿದೆ ಅಲ್ಲಿಗೆ. ಸಮಯ
जले जले ला जले इल्ली गैजेट सब बमट कासु काले काले अब ड्रोन शो अब ना मोने नोड़बार गाड़ नि जगह के मूर् किलोमीटर नडक तुम्हारे या यारू बिड़ता है अदे यारू नडकंडे नोडब वीडियो तोर्स चार्जर बैठे अवमान पेट्रोल उड़सा नडसक सो गाइस पैलेस नोड़ मत जंबू सवारी नोड़ इवग हा मने लाइटिंग्स नडकंडे नोड़बिट काल नो बंदते फुलू ओह इले नो सकता है
ಏನೋ ಒಂಥರ ಖುಷಿ ಇವರು ಮೈಸೂರಿಗೆ ಬಂದರೆ ನನಗೆ ಯಾಕೆ ಅಂತ ಗೊತ್ತಿಲ್ಲ, ಬಟ್ ಏನೋ ಒಂಥರ ಫುಲ್ಲು ಖುಷಿ ಖುಷಿ. ವಾವ್ ನೋಡಿ, ಮೊನ್ನೆ ಹೋಗುವಾಗ ನಾವು ವಾಪಸ್ ಹೋಗಿ ಲೈಟೆಲ್ಲ ಆಫ್ ಮಾಡಿಬಿಟ್ಟಿದ್ರು, ಚೆನ್ನಾಗಿ ಕಾಣ್ತಾ ಇರಲಿಲ್ಲ, ಇವಾಗ ಚೆನ್ನಾಗಿ ಕಾಣ್ತಾ ಇದೆ. ಒಟ್ಟಿನಲ್ಲಿ ಮೈಸೂರು ಎಕ್ಸಿಟ್ ಆಗೋವರೆಗೂ ಲೈಟ್ ಆನ್ ಆಗಿದ್ದರೆ ಖುಷಿ ನಮಗೆ, ಖುಷಿ ಖುಷಿ. ಸೊ ಗಾಯ್ಸ್, ಇಲ್ಲಿ ಬಂದು ಒಂದು ಮುಕ್ಕಾಲು ಗಂಟೆ ಒನ್ ಅವರ್ ಆಯಿತು ಅನಿಸುತ್ತೆ, ಜಾಮ್ ಕ್ಲಿಯರೇ ಆಯ್ತಾ ಇಲ್ಲ. ಒಂದು 300 ಮೀಟ್ರ್ ಇದೆ, ನಿಂತು ಬಿಟ್ಟಿದೆ ಅಷ್ಟೊತ್ತವರೆಗೂ. ಇವಾಗ ಬಿಟ್ಟರು ಮುಂದಗಡೆ, ಈ ಸಿಗ್ನಲ್ಲೇ ಓಪನ್ ಮಾಡಿರಲಿಲ್ಲ. ಏನು ಯಾಕೆ ಕೇಳ್ತೀರಿ ಹೇಳಿ. ಸೊ ಗಾಯ್ಸ್, ಇವಾಗ ಸಿಗ್ನಲ್ ಎಲ್ಲ ಬಿಟ್ಟು ಮುಂದೆ ಬಂದು. ಸೊ ಗಾಯ್ಸ್, ಇವಾಗ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಇದಿಷ್ಟು ಒಂದು ಮೈಸೂರು ಜಂಬೂ ಸವಾರಿಯ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬೈ ಫ್ರೆಂಡ್ಸ್. ಮುಂದೆ ನೋಡಿದ್ರೆ ಸಿಗೋಣ.